ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚುವಲ್ಲಿ ಅನ್ಯಾಯವೆಸಗಿದ್ದಾರೆ ಎಂದು ಆರೋಪಿಸಿ ಶಿರಾ ತಾಲೂಕು ಚಿಕ್ನಳ್ಳಿ ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಪ್ರತಿಭಟಿಸಿದ ಗ್ರಾಮಸ್ಥರು. ನಿವೇಶನ ಹುಡುಕುವಲ್ಲಿ ಬಡವರಿಗೆ ಅನ್ಯಾಯ. ಗ್ರಾಮ ಪಂಚಾಯತಿಗೆ ಮುತ್ತಿಗೆ. ಬೀಗ ಜಡಿದು ಪ್ರತಿಭಟನೆ. ಶಿರಾ ತಾಲೂಕು ಚಿಕ್ಕನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚುವಲ್ಲಿ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಯಾಯವೆಸಗಿದ್ದಾರೆ ಎಂದು ಉಪಾಧ್ಯಕ್ಷ ಕೆಎನ್ ಉಮೇಶ್ ಮತ್ತು ಸದಸ್ಯ ವೀರೇಶ್ ಗ್ರಾಮಸ್ಥರೊಡನೆ ಸೇರಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಹೂವಿನ ವ್ಯಾಪಾರಿ ಹನುಮಂತರಾಜು, ಸುರೇಶ್, ಆಟೋ ರವಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರತಿಭಟನಾ ನಿರತರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಬಿಡಿವಾದೆ ಎಲ್ಲ ಇದು ಅವ್ರು ಹೇಳಿದ್ದೆ ಆಗ್ಬೇಕು, ಬೇರೆ ನಡೆಯೋದಿಲ್ಲ. ಇಲ್ಲಿ ಅವ್ರ ದುಡ್ಡು ಸೈಟ್ ಇರೋರಿಗೆ ಕೊಟ್ಟಿದ್ದಾರೆ, ಬಡವ್ರನ್ನ ಯಾರು ಬಡವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಗ್ರಾಮದವ್ರಿಗೂ ತಿಳಿಸಲ್ಲ, ಅವ್ರು ಏನು ಮೆಂಬರ್ಗೂ ಗೊತ್ತಿಲ್ಲ, ಏನಿಲ್ಲ, ಇದೆಲ್ಲ ಅವ್ರದೇನೆ ಬಿಡಿವಾದೆನೆ. ಇಲ್ಲೇನಂತ ಪರಿಶೀಲನೆ ಮಾಡ್ಕೊಂಡು ಹೋಗ್ಬೇಕು ಅಂತ ತಮ್ಮ ಕೇಳಿಕೊಂಡು ನೋಡ್ಬಿಟ್ಟು ಸೈಟ್ ಅಂತೀನಿ. ಬಂದವರಿಗೆ ಸೈಟ್ಗಳು ಕೊಟ್ಟಿದ್ದಾರೆ, ಇರೋರ್ಗೂ ಇಲ್ದಾರ್ಗೂ ನೋಡೇ ಇಲ್ಲ. ಅನ್ಯಾಯ ಮಾಡವ್ರೆ, ಇಲ್ಲಿ ಬಹಳ ಇದಾಗ್ತಾ ಇದೆ. ಬಂದು ಯಾರು ದಯವಿಟ್ಟು ಕೇಳಕ್ರಿ, ಬಹಳ ಅನ್ಯಾಯ ನಡೀತಾ ಇದೆ. ಬಂದು ದಯವಿಟ್ಟು ಇದು ನೋಡಿ, ಎಲ್ಲಾರು ಇಷ್ಟ ಅಂತೂ ಕುಡಿತೀವಿ, ಇಲ್ಲೇನ ಇದ ಅಂತ ಇದೆ. ಮುಂದೆ ನನ್ನ ಹೆಂಡತಿ ಮಕ್ಳು ಚೆನ್ನಾಗಿರ್ತ, ನಾನ್ ಸತ್ರೆ ಅವ್ ಬಂದು ಮಾಡ್ಕೊಡಕ್ ಕೇಳ್ರಿ ಅಷ್ಟೇ. ಪಂಚಾಯತ್ ಪಂಚಾಯತ್ ಬೀಗ ಹಾಕಿದೀವಿ, ಬರ್ಲಿ ಪಂಚಾಯತಿ ಓದಿಲ್ಲ, ಎಲ್ಲಾ ಪಂಚಾಯತಿಯರು ಬರ್ಲಿ. ಹೇಳಿ ಪಿಡಿಒ ಕೇಳಿದ್ರೆ ಮೀಟಿಂಗ್ ನಾಗಿದ್ದಾರೆ, ವಾರ್ಕೊಂದಲ್ಲಿ ಬಂದು ಹೋಗ್ತಾ ಇದಾರೆ. ಅವ್ರು ಬಂದ್ಲಿಲ್ಲ ಅಂದ್ರೆ ನಾವ್ ಏನ್ ಸೈಟ್ ಕೊಡ್ಲಿಲ್ಲ, ಅದು ಇಸಾಕ್ ಬರ್ದಿಕ್ಕೆ ಸತ್ತಾಗದು. ಇದೇ ವಿಷಯ ನೋಡ್ರಿ, ಗ್ರಾಮ ಪಂಚಾಯತ್ ಕಾರಣ ಅಂತ ಬರ್ದಿಕ್ಕದು, ಇಲ್ಲಿ ನಮ್ಮ ಮೆಂಬರ್ಗಳ ಕಾರಣ ಅಂತ ಬರೀತೀವಿ. ಇದಂತೂ ಸತ್ಯ. ಏನ್ ಡಿಸೈಡ್ ಮಾಡ್ಲಿ ನಮ್ಗೆ? ಒಂದು ಮನೆ ಜಮೀನಿರೋರ್ಗು ಮನೆಯವರ್ಗು ನೋಡ್ಕೊಡ್ಲ, ಇಲ್ದಾರ್ಗೆ ಇರೋರ್ಗೆ ಕೊಟ್ಟು ಮಾಡ್ಕೊಂಡು ಹೋಗ್ಬಿಟ್ರು. ಮನ್ಸಾರೇ ಬಂದು ಸೈಟ್ ಇಲ್ದಾರಿಗೆ ಕೊಡ್ಲಿ, ಸೈಟ್ ಇಲ್ದಾರ ಬಂದು ವೀಕ್ಷಣೆ ಮಾಡ್ಕೊಡ್ಲೋದು. ಮಾಡಿದಿವಲ್ಲ, ನಮ್ಗೇನ ನೋಡೋ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಗೊತ್ತಾಗದ ಇಲ್ಲ. ಹಂಗೇನ ಇದನ್ ಮಾಡ್ಕೊಂಡು ಮಾಡ್ಕೊಂಡು ನಮ್ ಗಂಡ ಮಕ್ಳಿಗೆ ಯಾರ ಹಾಕ್ತಾರೆ? ಶಿರಾ ತಾಲೂಕು ಮಡಿವಾಳ ಜನಾಂಗದ ಮುಖಂಡರು ಚಿತ್ರದುರ್ಗದ ಶ್ರೀ ಬಸವ ಮಾಚಿದೇವ ಮಠಕ್ಕೆ ಭೇಟಿ ನೀಡಿ ಶಾಶ್ವತ ಸೇವಾದತ್ತಿ ನಿಧಿ ಹಣವನ್ನು ದೇಣಿಗೆ ನೀಡಿದರು. ಶಿರಾ ತಾಲೂಕು ಮಡಿವಾಳ ಮಾಚಿದೇವ ಸಂಘದ ಟ್ರಸ್ಟ್ ವತಿಯಿಂದ ಚಿತ್ರದುರ್ಗದ ಜಗದ್ಗುರು ಶ್ರೀ ಮಾಚಿದೇವ ಮಹಾಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ 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 ಬಸವ ಮಾಚಿದೇವ ಮಹಾಸ್ವಾಮೀಜಿಯವರಿಗೆ ಶಾಶ್ವತ ಸೇವಾದತ್ತಿ ರೂಪದಲ್ಲಿ 17 ಮಂದಿ ಶಿರಾ ತಾಲೂಕಿನ ಮಡಿವಾಳ ಬಂಧುಗಳಿಂದ ತಲಾ 6,000 ರೂಗಳಂತೆ ಸಂಗ್ರಹಿಸಿ ಒಟ್ಟು 1,02,000 ರೂಗಳ ಚೆಕ್ ಅನ್ನು ನೀಡಲಾಯಿತು. ಶ್ರೀ ಮಾಚಿದೇವ ಮಹಾಸ್ವಾಮಿಗಳು ಅಂತ ಹೇಳಿ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ. ಇವತ್ತಿನ ದಿನಮಾನಗಳಲ್ಲಿ ಸಮುದಾಯ ಎಲ್ಲ ಸಮುದಾಯಗಳು ಕೂಡ ಬೆಳೀತಾ ಇರುವಂಥದ್ದು ಒಂದು ಶಕ್ತಿಯ ಸಂಕೇತ. ಹಾಗೆ ಮಠಗಳು ಕೂಡ ಇವತ್ತು ಬೆಳೀಬೇಕಾಗಿರುವಂತಹ ಆದ್ಯ ಕರ್ತವ್ಯವೂ ಕೂಡ ಇದೆ. ಧ್ವನಿ ಇಲ್ಲದಂಥ ಮಠ, ಹಿಂದುಳಿದಂತಹ ಮಠಗಳು, ಶೋಷಿತ ಮಠಗಳು,
ಇವೆಲ್ಲವೂ ಕೂಡ ಬೆಳೆಯಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಆರ್ಥಿಕವಾಗಿರುವಂತಹ ಭದ್ರತೆನೇ ಬಹಳ ಮುಖ್ಯವಾಗಿರುವಂತಹ ಪ್ರಮುಖ ಘಟ್ಟ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಬಹುಶಃ ಇವತ್ತು ಎಲ್ಲ ಇಡೀ ಶಿರಾ ತಾಲೂಕಿನ ಎಲ್ಲ ಸಮುದಾಯ ಬಾಂಧವರ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇವತ್ತು ಮಠಕ್ಕೆ ಶಕ್ತಿ ಬರಲಿ ಅನ್ನುವಂಥ ದೃಷ್ಟಿಯಿಂದ ದತ್ತಿ ನಿಧಿ ಅನ್ನುವಂಥದ್ದನ್ನು ಇಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಏನಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಂದರೆ ಆರು ಉದ್ದೇಶಗಳನ್ನ ಕುರಿತು ದತ್ತಿ ನಿಧಿಯನ್ನು ಪ್ರಾರಂಭ ಮಾಡಿರೋದು. 6,000 ರೂಪಾಯಿ ಹಾಗೆ ಒಂದೊಂದು 1,000 ರೂಪಾಯಿಗೆ ಒಂದೊಂದು ಉದ್ದೇಶಗಳ ಕುರಿತು ನಾವು ಮಾಡ್ತಾ ಇರುವಂಥದ್ದು. ಭಾಳ ಮುಖ್ಯವಾಗಿ 1,000 ರೂಪಾಯಿಗೆ ಅಥವಾ 1,000ಕ್ಕೆ ಏನು ಅಂತಂದರೆ ಮಕ್ಕಳಿಗೆ ಉಚಿತವಾಗಿರುವಂಥ ಶಿಕ್ಷಣ ಮತ್ತು ವಸತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 1,000 ಒಂದು ಠೇವಣಿ ಮತ್ತು ಅದರ ಜೊತೆಗೆ ಹೀಗೆ 6 ಉದ್ದೇಶಗಳು ಏನು ಮಠದ ಸರ್ವಾಂಗೀಣ ಪ್ರಗತಿ ಆಗಿರ್ಬೋದು, ಆಮೇಲೆ ಏನು ಒಂದು ಗುರುಗಳ ಒಂದು ದೇವಸ್ಥಾನ ಪ್ರಾರಂಭ ಮಾಡಬೇಕು ಅಂತ ಅದಕ್ಕೆ ಅಭಿಷೇಕ ಇತ್ಯಾದಿಗಳನ್ನು ಮಾಡಲಿಕ್ಕೋಸ್ಕರವಾಗಿ 1,000 ಬರುವಂಥ ಠೇವಣಿಯಲ್ಲಿ ಅಂದರೆ ಅದರ ಬಡ್ಡಿಯಲ್ಲಿ ಪೂಜಾ ವಿಧಿ ವಿಧಾನಗಳು ನಡೀತವೆ ಅಂತಕ್ಕಂಥದ್ದು. ಮತ್ತು ಅದರ ಜೊತೆಯಲ್ಲಿ ಗುರುಗಳ ತತ್ವ ಪ್ರಚಾರವನ್ನು ಮಾಡಬೇಕು, ವಚನ ಸಾಹಿತ್ಯ ಪಠ್ಯಪುಸ್ತಕಗಳು ಇತ್ಯಾದಿಗಳನ್ನು ಮುದ್ರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಅದನ್ನು ಪ್ರಚಾರಗೊಳಿಸ್ತಕ್ಕೂ ಕೂಡ ಭಾಳ ಮುಖ್ಯವಾಗಿ ಬೇಕಾಗಿರೋದು. ಹೀಗೆ 6 ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ದತ್ತಿ ನಿಧಿಯನ್ನು ಇವತ್ತು ಪ್ರಾರಂಭ ಮಾಡಿರುವಂಥದ್ದು. ಹಾಗಾಗಿ ಶಿರಾ ತಾಲೂಕಿನವರೇ ಬಹುಶಃ ಭಾಳ ಪ್ರಪ್ರಥಮವಾಗಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡಿರುವಂಥದ್ದು ಬಹುಶಃ ಭಾಳ ಸಂತೋಷ ತಂದಿದೆ, ಭಾಳ ಖುಷಿಯನ್ನು ತಂದಿದೆ ಅಂತಕ್ಕಂಥದ್ದು ಹೇಳಿಕ್ಕೆ ನಾನು ಬಯಸ್ತೀನಿ. ಹಾಗೆಯೇ ಇದನ್ನು ಕಂಟಿನ್ಯೂ ಅಂದರೆ ಮುಂದೂ ಕೂಡ ಒರೆಸ್ಬೋದು ಮತ್ತು ಬೇರೆ ಸಮುದಾಯದವರು ಕೂಡ ಈ ದತ್ತಿ ನಿಧಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಒಳ್ಳೆಯ ಕಾರ್ಯ, ಒಳ್ಳೆಯ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಡ್ಕೊಂಡು ಹೋಗ್ತಿರುವಂಥ ಕಾರ್ಯ ಇದು. ಹಾಗಾಗಿ ಎಲ್ಲ ಸರ್ವ ಜನಾಂಗಗಳು ಕೂಡ ಈ ದತ್ತಿ ನಿಧಿಯಲ್ಲಿ ಭಾಗವಹಿಸ್ಬೋದು. ಮತ್ತು ಅದರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಮಠದ ಜೊತೆಗೆ ಸಂಪರ್ಕ ಇರಬೇಕು ಆ ಕುಟುಂಬ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ದತ್ತಿ ನಿಧಿಯನ್ನು ಮಾಡಿರುವಂಥದ್ದು. ಪ್ರತಿ ವರ್ಷ ಅವರು ಬಂದು ಗುರುಗಳ ಪೂಜಾ ವಿಧಿವಿಧಾನಗಳನ್ನು ಮಠಕ್ಕೆ ಶ್ರೀಮಠಕ್ಕೆ ಬಂದು ಅವರು ಏನು ಪ್ರಸಾದಗಳನ್ನು ಇತ್ಯಾದಿ ಪೂಜೆ ವಿಧಿವಿಧಾನಗಳನ್ನು ಭಾಗವಹಿಸಿ ಪ್ರಸಾದಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅಂದರೆ ಸಂಪರ್ಕ ಇರಬೇಕು ಅನ್ನುವಂಥದ್ದು ಪ್ರತಿ ವರ್ಷ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಿಕ್ಕೆ ನಾನು ಬಯಸ್ತೀನಿ. ಇದರ ಜೊತೆಯಲ್ಲಿ ಏನು ಮುಂದಿನ ತಿಂಗಳು ಫೆಬ್ರವರಿ 1 ತಾರೀಕಿನ ದಿವಸ ಇಡೀ ರಾಜ್ಯದಾದ್ಯಂತ ಮಾಚಿದೇವರ ಜಯಂತ್ಯೋತ್ಸವ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಸರ್ಕಾರದ ವತಿಯಿಂದ ಜರುಗ್ತಾ ಇರುವಂಥದ್ದು. ಎಲ್ಲ ನಾವು ಕೇಳ್ಕೊಳ್ಳೋದಿಷ್ಟೇ ಜಿಲ್ಲೆಯ ಮತ್ತು ಎಲ್ಲ ತಾಲೂಕಿನ ಮತ್ತು ರಾಜ್ಯದ ಎಲ್ಲ ತಾಲೂಕುಗಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಒಂದು ಸಂಸ್ಕಾರಿತವಾಗಿರುವಂಥ ಜಯಂತಿಯನ್ನಾಗಿ ಮಾಡಿ ಗುರುಗಳ ಒಂದು ಏನು ನಡೆದು ಬಂದ ದಾರಿ, ಜೀವನ ಚರಿತ್ರೆ ಮತ್ತು ಅವರ ಸಂದೇಶಗಳನ್ನು ಎಲ್ಲರಿಗೂ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮುಂದಿನ ತಿಂಗಳು 1 ತಾರೀಕು ಫೆಬ್ರವರಿ 1 ತಾರೀಕು ನೀವೆಲ್ಲ ಆ ರೀತಿಯಾಗಿರುವಂಥ ಕಾರ್ಯಕ್ರಮವನ್ನು ಮಾಡಿ ಅಂತಕ್ಕಂಥದ್ದನ್ನು ಇಲ್ಲಿ ಆಶಯಗಳನ್ನು ವ್ಯಕ್ತಪಡಿಸ್ತೀವಿ ಅಂತಕ್ಕಂಥದ್ದು. ಪ್ರಜಾಪಿತ ಬ್ರಹ್ಮಾರವರ ಸ್ಮೃತಿ ದಿನವನ್ನು ಸಂತೆಪೇಟೆ ಶಾಖೆಯ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಆಚರಿಸಲಾಯಿತು. ಶಿರಾ ನಗರದ ಸಂತೆಪೇಟೆಯಲ್ಲಿರುವ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಜಾಪಿತ ಬ್ರಹ್ಮ ಬಾಬಾರವರ ಸ್ಮೃತಿ ದಿನವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿಯರಾದ ಶಾಂತಕ್ಕ, ಭಾರತೀಯಕ್ಕ ಹಾಗೂ ಬ್ರಹ್ಮಕುಮಾರಿ ಕುಮಾರಿಯರು ಉಪಸ್ಥಿತರಿದ್ದರು. ರಾಜಯೋಗಿ ಮಹೇಂದ್ರಪ್ಪನವರನ್ನು ಮಾತನಾಡಿಸಿದಾಗ ಕ್ಷಮಿಸಿದ ಕ್ರಿಸ್ತ ಏನ್ ಮಾಡ್ದ ಎಲ್ಲರನ್ನು ಕ್ಷಮಿಸಿದ, ಗುರುದಾರಕ್ಕೂ ಓಡಿಸ್ಕೊಂಡ್ಬಂದ್ರು ಅವ್ರನ್ನ ಏನ್ ಮಾಡ್ದ ಅವನು ಕ್ಷಮಿಸಿದ. ಜಗತ್ನಲ್ಲಿ ಕ್ಷಮೆಗಿಂತ ಬಹಳ ದೊಡ್ಡ ಗುಣ ಬೇರೆ ಯಾವುದು ಇಲ್ಲ. ಹಾಗಾಗಿ ಯಾಕೆ ಅವ್ರು ಕ್ಷಮಿಸಿದ್ರು ಅಂದ್ರೆ ನಾಳೆ ಬಂದು ಅವರು ನಮ್ಮನ್ನ ಕಾಡಬಾರದು. ಸ್ಥೂಲವ ಕಾಡಿದ್ರು ಯಾವುದ್ರಲ್ಲಿ ಕಾಡ್ತಾರೆ? ನಮ್ಮನ್ನ ಮನಸ್ಸಿನಲ್ಲಿ ಅವರು ಕಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಮನಸ್ಸಿನಲ್ಲಿಯೂ ನಮ್ಮನ್ನ ಏನ್ ಮಾಡಬಾರ್ದು, ಕಾಣಬಾರ್ದು.
ಆತ್ಮೀಯ ಹೆಸರಿನಲ್ಲಿ ನಿರಾಕಾರನಾಗಿರ್ತಕ್ಕಂತಹ ತಂದೆ. ನಾವೇನು ಪಿತಾಮಹಸ್ಯ ಜಗತ್ತು ಮಾತಾ ದಾತ ಪಿತಾಮಹ ಅಂತ ಕರಿತೀವಿ. ಜಗತ್ನಲ್ಲಿ ಇಡೀ ಜಗತ್ತಿಗೆ ಏನಾಗಿರ್ತಕ್ಕಂಥವ್ರು ತಂದೆ ತಾಯಿ ಮತ್ತು ವೇದ ಶಾಸ್ತ್ರ ಎಲ್ಲ ಜ್ಞಾನವನ್ನು ಹೊಂದಿರ್ತಕ್ಕಂಥ ಸರ್ವ. ಈ ಸಂಸ್ಥೆಯ ಪೂರ್ಣ ಹೆಸರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅಂಥೇಳಿ. ಇದು 1936 ಇಸ್ವಿನಲ್ಲಿ ಸ್ಥಾಪನೆಯಾಯಿತು. ಇದರ ಒಂದು ಮುಖ್ಯ ಕೇಂದ್ರ ಮೌಂಟ್ ಅಬು ರಾಜಸ್ಥಾನದಲ್ಲಿ. ಇದು ಅಂತಾರಾಷ್ಟ್ರೀಯ ಕೇಂದ್ರ ಆಗಿದೆ. ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ನಿರಾಕಾರನಾಗಿರ್ತಕ್ಕಂತಹ ಪರಮಾತ್ಮನೇ ಪ್ರಜಾಪಿತ ಬ್ರಹ್ಮ ಅಂತೇಳಿ. ಅವರನ್ನು ನಾವು ಪೂರ್ವಾಶ್ರಮದಲ್ಲಿ ದಾದಾ ಲೇಖರಾಜರಂತೇಳಿ ಕರಿತಾ ಇದ್ವಿ. ಅಂದರೆ ದಾದಾ ಲೇಖರಾಜರವರು 1876 ಇಸ್ವಿನಲ್ಲಿ ಅವರು ಸಿಂಧ್ ಹೈದರಾಬಾದ್ನಲ್ಲಿ ಜನ್ಮ ತಾಳಿದ್ರು. ಅವರು ಒಬ್ಬ ದೊಡ್ಡ ವಜ್ರ ವ್ಯಾಪಾರಿಗಳಾಗಿದ್ದಂಥವ್ರು. ದೊಡ್ಡ ವಜ್ರ ವ್ಯಾಪಾರಿಗಳಾಗಿದ್ದಂಥವ್ರು 1936 ಇಸ್ವಿನಲ್ಲಿ ಅವರು ಒಮ್ಮೆ ಕಾಶಿಯನ್ನು ನೋಡಲಿಕ್ಕಾಗಿ ವಿಶ್ವನಾಥನನ್ನು ನೋಡಲಿಕ್ಕಾಗಿ ಹೋಗಿರ್ತಾರೆ. ಹಾಗಾಗಿ ಕಾಶಿ ವಿಶ್ವನಾಥನನ್ನು ನೋಡಿಕೊಂಡು ಆ ಗಂಗಾ ನದಿಯ ದಡದಲ್ಲಿ ಕೂತಿದ್ದಾಗ ದಾದಾ ಲೇಖರಾಜರವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಕ್ಷಾತ್ಕಾರ ಆಗ್ತದೆ. ಆ ಸಾಕ್ಷಾತ್ಕಾರವೇ ಈ ಜಗತ್ತಿನ ಪರಿವರ್ತನೆ ಮತ್ತು ಒಂದು ಸ್ವರ್ಗದ ಸ್ಥಾಪನೆಯ ಒಂದು ವಿಶೇಷವಾಗಿರ್ತಕ್ಕಂಥ ಸಾಕ್ಷಾತ್ಕಾರ ಆಗ್ತದೆ. ಈ ಸಾಕ್ಷಾತ್ಕಾರದ ಉದ್ದೇಶ ಏನಂತಂದ್ರೆ ಅಳಿಗಾಲ ಧರ್ಮಕ್ಕೆ ಬಳಿಸಾರೆ ಶಿವತಾನು ಇಳೆದಿಲಿಗೆ ಬಂದು ಸಜ್ಜನರ ರಕ್ಷಿಪನು ಅಂತೇಳಿ. ಅಂದ್ರೆ ಈ ಜಗತ್ನಲ್ಲಿ ಯಾವಾಗ ಈಶ್ವರ ಈ ಜಗತ್ತಿಗೆ ಒಂದು ಧರ್ಮದ ಅಳಿಗಾಲ ಉಂಟಾಗ್ತದೆ ಆಗ ನಾನು ಈ ಸೃಷ್ಟಿಗೆ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತೇನೆ. ಅದನ್ನೇ ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಕ್ತಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಂ ಅಂತೇಳಿ ನಮಗೆ ಒಂದು ವಾಗ್ದಾನವನ್ನು ನೀಡಿದಂತೆಯೇ ಆ ನಿರಾಕಾರನಾಗಿರ್ತಕ್ಕಂತಹ ಪರಮಾತ್ಮ ಈ ಸಾಕಾರ ಪ್ರಜಾಪಿತ ಬ್ರಹ್ಮ ಅರ್ಥಾತ್ ದಾದಾ ಲೇಖರಾಜರವರ ಶರೀರದಲ್ಲಿ ಬಂದು ಈಶ್ವರಿ ವಿಶ್ವವಿದ್ಯಾಲಯವನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ 1936 ಇಸ್ವಿನಲ್ಲಿ. ಇದು ಇಡೀ ಜಗತ್ತಿಗೆ ಯಾವ ಶಿಕ್ಷಣವನ್ನು ಕೊಡ್ತಾ ಇದೆ ಅಂದರೆ ಒಂದು ಜಗತ್ತಿನ ಮನಸ್ಸುಗಳನ್ನು ಪರಿವರ್ತನೆ ಮಾಡತಕ್ಕಂತಹ ಒಂದು ಸಹಕಾರ ಸಹಬಾಳ್ವೆಯಿಂದ ಜನರು ಸಂಘಟಿತರಾಗಿ ಬದುಕ್ತಕ್ಕಂತಹ ಮತ್ತು ತಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಯಾವುದೇ ಕಷ್ಟಗಳು ನಷ್ಟಗಳು ಒತ್ತಡಗಳು ಸೆಳೆತಗಳು ಅಥವಾ ಯಾತನೆಗಳು ಹಿಂಸೆಗಳಿರ್ಬೋದು ಇವೆಲ್ಲದರಿಂದ ನಮ್ಮ ಮಾನವನನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ದಾರ್ಶನಿಕ ತತ್ವವನ್ನು ಇಡೀ ಜಗತ್ತಿಗೆ ಸಾರಿ ಹೇಳ್ತಾ ಇದೆ. ಅದು ಏನಂತಂದರೆ ಮೊದಲು ಈಶ್ವರಿ ವಿಶ್ವವಿದ್ಯಾಲಯ ತಿಳಿಸ್ಕೊಡ್ತಕ್ಕಂತಹ ಒಂದು ಜ್ಞಾನ ಅಂತ ಹೇಳಿದ್ರೆ ಆತ್ಮಜ್ಞಾನ ಅಂತೇಳಿ ಕರಿತೀವಿ. ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಇದನ್ನೇ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತದೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ಬಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಅಂತ. ಅಂದರೆ ಈ ಶರೀರದಲ್ಲಿ ಎರಡು ಶಕ್ತಿಗಳಿದೆ, ಒಂದು ಕ್ಷೇತ್ರ ಇನ್ನೊಂದನ್ನು ಕ್ಷೇತ್ರಜ್ಞ ಅಂತೇಳಿ ನಾವು ಕರಿತೀವಿ. ಕ್ಷೇತ್ರ ಅಂತ ಹೇಳಿದ್ರೆ ಈ ಶರೀರ, ಕ್ಷೇತ್ರಜ್ಞ ಅಂದರೆ ನಾನು ಆತ್ಮ ಅಂತೇಳಿ ಕರೀಲಾಗ್ತದೆ. ಹಾಗಾಗಿ ನಾವೆಲ್ಲರೂ ಕ್ಷೇತ್ರಜ್ಞರಾಗಿರ್ತಕ್ಕಂತಹ ಆತ್ಮಗಳಾಗಿದ್ದೀವಿ. ಈ ಆತ್ಮ ಇಟ್ಸ್ ಎ ಮೆಟಾಫಿಸಿಕ್ಸ್, ಒಂದು ಅಭೌತಿಕವಾಗಿರ್ತಕ್ಕಂತಹ ಒಂದು ಶಕ್ತಿಯಾಗಿದೆ. ಈ ಅಭೌತಿಕ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಕೂಡಿರ್ತದೆ ಅಂತೇಳಿ ನಾವು ತಿಳ್ಕೊಂಡಾಗ ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಧ್ಯಾನ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ ಮೆಡಿಟೇಷನ್ ಅಂತೇಳಿ ಕರಿತೀವಿ, ಅಂದರೆ ಧ್ಯಾನವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆಯೇ ಈಶ್ವರಿ ವಿಶ್ವವಿದ್ಯಾಲಯದ ಎರಡನೇ ತತ್ವ ಅಂತ ಹೇಳಿದರೆ ಇಡೀ ಜಗತ್ತಿಗೆ ಒಬ್ಬನೇ ಪರಮಾತ್ಮನಿದ್ದಾನೆ. ಆ ಒಬ್ಬ ಪರಮಾತ್ಮನೇನಿದ್ದಾನೆ ಅವನನ್ನು ಭಗವದ್ಗೀತೆಯಲ್ಲಿ ಹೇಳಲಾಗ್ತದೆ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಎನ್ನುವ ಮಾತನ್ನು ಹೇಳ್ತದೆ. ಅಂದರೆ ಪರಮಾತ್ಮ ಒಬ್ಬನೇ ಇದ್ದಾನೆ, ಅವನು ಜ್ಯೋತಿ ಸ್ವರೂಪ ಇದ್ದಾನೆ, ಅವನು ಪರಮಧಾಮ ನಿವಾಸಿ ಇದ್ದಾನೆ ಅಂತೇಳಿ. ಹಾಗೆಯೇ ಈಶ್ವರಿ ವಿಶ್ವವಿದ್ಯಾಲಯದ ಮೂರನೇ ಒಂದು ಜ್ಞಾನ ಅಂತ ಹೇಳಿದರೆ ಈ ಆತ್ಮ ಪರಮಾತ್ಮರ ವಿದ್ಯೆಯನ್ನು ಕಲಿಸಿ ಆ ಆತ್ಮ ಪರಮಾತ್ಮರ ಅನುಸಂಧಾನ, ಅಂದರೆ ಆ ಪರಮಾತ್ಮನ ಜೊತೆಯಲ್ಲಿ ಹೇಗೆ ನಾವು ಧ್ಯಾನ ಅಥವಾ ಯೋಗ ಅಥವಾ ಸಂಬಂಧ ಅಥವಾ ಅನುಭವನ ಮಾಡಬೇಕು ಅನುಭವವನ್ನು ಮಾಡಬೇಕು ಅಂತಕ್ಕಂಥ ಚಿಂತನೆಗಳನ್ನು ನಮಗೆ ತಿಳಿಸ್ಕೊಡ್ತದೆ. ಹೀಗೆ ಆತ್ಮಜ್ಞಾನವನ್ನು ಪರಮಾತ್ಮ ಜ್ಞಾನವನ್ನು ರಾಜಯೋಗ ಶಿಕ್ಷಣವನ್ನು ಈಶ್ವರ ವಿಶ್ವವಿದ್ಯಾಲಯ ಕಲಿಸ್ಕೊಡ್ತಿದೆ. ಇದನ್ನು ಕಲಿಸ್ಕೊಡ್ಲಿಕ್ಕೆ ಮೂಲ ಕಾರಣಕರ್ತರು ಇವರು ಪ್ರಜಾಪಿತ ಬ್ರಹ್ಮ ಅಂತೇಳಿ ಇವರ ಮೂಲಕವಾಗಿ ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ನಾವು ಅವರು 1969 ಜನವರಿ 18 ತಾರೀಕು ಶರೀರವನ್ನು ತ್ಯಾಗ ಮಾಡಿದಂತಹ ದಿನ. ಅವರು ಶರೀರವನ್ನು ತ್ಯಾಗ ಮಾಡಿದಂತಹ ದಿನವನ್ನು ನಾವು ಇಡೀ ವಿಶ್ವದಾದ್ಯಂತ
ಒಂದು ಶಾಂತಿಯ ದಿನ, ವರ್ಲ್ಡ್ ಪೀಸ್ ಡೇ ಅಂತೇಳಿ ನಾವು ಕರಿತೀವಿ. ಅಂದರೆ ವಿಶ್ವಶಾಂತಿಯ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಅದನ್ನು ಈಶ್ವರಿ ವಿಶ್ವವಿದ್ಯಾಲಯದ ಭಾಷೆಯಲ್ಲಿ ಹೇಳೋದಾದರೆ ಸ್ಮೃತಿ ದಿನ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಇವತ್ತು ಆ ಪ್ರಜಾಪಿತ ಬ್ರಹ್ಮರವರ ಒಂದು ಸ್ಮೃತಿ ದಿನವನ್ನು ಈಶ್ವರಿ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಕೇವಲ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, 231 ರಾಷ್ಟ್ರಗಳಲ್ಲಿ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಶಾಖೆ ಮತ್ತು ಉಪಶಾಖೆಗಳಿದೆ. ಈ ಎಲ್ಲ ಶಾಖೆ ಮತ್ತು ಉಪಶಾಖೆಗಳಲ್ಲಿಯೂ ಸಹಿತವಾಗಿ ವಿಶೇಷವಾಗಿ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಯಾವುದು? ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲರೂ ಸಹಿತ ಧ್ಯಾನ ಮಾಡತಕ್ಕಂಥ ಕಾರ್ಯಕ್ರಮ. ನಂತರ 6 ಗಂಟೆಯಿಂದ 8 ಗಂಟೆವರೆಗೆ ತರಗತಿ, ಅಂದರೆ ವಿಶೇಷವಾಗಿರ್ತಕ್ಕಂಥ ಸತ್ಸಂಗ ಮತ್ತು ಉಪನ್ಯಾಸಗಳನ್ನು ಮಾಡತಕ್ಕಂಥದ್ದು. ನಂತರ 12 ಗಂಟೆಗೆ ಒಂದು ವಿಶೇಷವಾದಂಥ ಪ್ರಸಾದ ವಿನಿಯೋಗದ ಕಾರ್ಯಕ್ರಮವನ್ನು, ಸಂಜೆ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಇಡೀ ವಿಶ್ವದಾದ್ಯಂತ ಈಶ್ವರಿ ವಿಶ್ವವಿದ್ಯಾಲಯ ಹಮ್ಮಿಕೊಂಡಿದೆ. ಹಾಗಾಗಿ ವಿಶ್ವದ ಜನತೆಯನ್ನು ಒಂದು ಸೋದರತ್ವದ ಸಂಘಟನೆಯ ಅಡಿಯಲ್ಲಿ, ಅಂದರೆ ನಾವೆಲ್ಲರೂ ವಸುದೈವ ಕುಟುಂಬಕಂ ಎನ್ನುವ ತತ್ವದ ಅಡಿಯಲ್ಲಿ ತರಬೇಕು ಅಂತಕ್ಕಂಥದ್ದು, ಮನುಷ್ಯನ ಸಂಬಂಧಗಳನ್ನು ಉತ್ತಮಗೊಳಿಸಬೇಕು ಮತ್ತು ಅವನಿಗೆ ಬೇಕಾಗಿರ್ತಕ್ಕಂಥ ಶಾಂತಿ ಮತ್ತು ಸುಖ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಮನುಷ್ಯನಿಗೆ ಕಲಿಸ್ಕೊಡಬೇಕು ಅನ್ನೋದು ಈಶ್ವರ ವಿಶ್ವವಿದ್ಯಾಲಯದ ಮೂಲ ಉದ್ದೇಶವಾಗಿರ್ತದೆ. ಸಿರಾ ತಾಲೂಕು ಬ್ರಹ್ಮಸಂದ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಲಾಯಿತು. ದಿನಾಂಕ 19/1/2019 ಶನಿವಾರದಂದು 2018-19 ಸಾಲಿನ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಪ್ರೌಢಶಾಲೆ ಬ್ರಹ್ಮಸಂದ್ರ ಶಾಲೆಯಲ್ಲಿ ಉಚಿತವಾಗಿ ಸೈಕಲ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಸಿಆರ್ ದಯಾನಂದ್, ಎಸ್ಡಿಎಂಸಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಬಸವರಾಜು, ನವೀನ್ ಕುಮಾರ್, ಶ್ರೀಕಂಠಪ್ಪ, ರಮೇಶ್, ಚಂದ್ರಪ್ಪ ಹಾಗೂ ಗ್ರಾಮಸ್ಥರು, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.